ಎಸ್ ಫೌಂಡೇಶನ್ನಿಂದ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸೇವಾ ಚಟುವಟಿಕೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮೊಬೈಲ್ ಬಸ್ಸನ್ನು ಇವತ್ತು ಉದ್ಘಾಟನೆಯನ್ನು ಮಾಡಲಿಕ್ಕಾಯಿದೆ. ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಶೋ, ಏನು IMS ಅಂತ ಕರಿತೀವಿ, ಇದು B2B ಬಿಸ್ನೆಸ್ ಟು ಮತ್ತು ಯಾರು ವೆಂಡರ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಅವ್ರ ಮಧ್ಯೆ ಕೋಆರ್ಡಿನೇಟ್ ಮಾಡುವಂಥ ಒಂದು ದೊಡ್ಡ ಕೆಲಸ ಮಾಡ್ತಾ ಇದೆ, ಮತ್ತು ಎಕ್ಸಿಬಿಷನ್ನು ನಾವು ಮಾಡ್ತಾಯಿದ್ವಿ. ಜೊತೆಗೆ ಇವತ್ತು ನೆಲಮಂಗಲದ ಬಳಿ ಒಂದು 2-3 ಗ್ರಾಮಗಳನ್ನು ಪ್ರಾಯೋಗಿಕವಾಗಿ ಆಯ್ಕೆ ಮಾಡಿಕೊಂಡು ನಾವು ಸಪ್ತಗಿರಿ ಆಸ್ಪತ್ರೆಯ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಆ ಗ್ರಾಮಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲೂ ಸಹ ಸರ್ವೇಕ್ಷಣೆಯನ್ನು ಮಾಡಿ ಅವರ ವಿದ್ಯಾಭ್ಯಾಸ, ಅವರ ಆರೋಗ್ಯ ಮತ್ತು ಅಲ್ಲಿನ ಎಲ್ಲ ಸಂಗತಿಗಳನ್ನು ನಾವು ಡೇಟಾ ಸಂಗ್ರಹ ಮಾಡಿ ಆ ಗ್ರಾಮದಲ್ಲಿ ಒಂದು ಆರೋಗ್ಯಯುಕ್ತ ಗ್ರಾಮ ಮಾಡಬೇಕು, ಯಾರೂ ಸಹ ರೋಗದಿಂದ ನರಳಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಬಸ್ನಲ್ಲಿ ಎಲ್ಲ ಫೆಸಿಲಿಟೀಸು ಇದೆ. ಇಲ್ಲಿ ಡೇಟಾ ಸಂಗ್ರಹ ಮಾಡುವಂಥದ್ದು ಇರ್ಬೋದು, ಬ್ಲಡ್ ಚೆಕಪ್ ಮಾಡುವಂಥದ್ದು ಇರ್ಬೋದು, ಹಾಗೆಯೇ ಅವರಿಗೆ ECG ಇತ್ಯಾದಿ ತೆಗೆಯುವಂಥದ್ದು ಇರ್ಬೋದು, ಮತ್ತು ಎಲ್ಲ ಔಷಧಿಗಳನ್ನು ಸಹ ವೈದ್ಯರು ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ಉಚಿತವಾಗಿ ಕೊಡುವಂಥದ್ದಾಗ್ತದೆ. ಇದು ಯಶಸ್ವಿಯಾದ ನಂತರ ಇಡೀ ಪ್ರಾಂತದಾದ್ಯಂತ ಬೇರೆ ಬೇರೆ ಕಡೆಗೆ ಈ ಒಂದು ಸೇವೆಯನ್ನು ವಿಸ್ತರಿಸುವಂಥ ಒಂದು ಯೋಜನೆ IMS ಕಡೆಯಿಂದ ನಡೀತಾ ಇದೆ. ಇವತ್ತು ಪರಂಪೂಜನೀಯ ನಿರ್ಮಲನಾಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇದು ಉದ್ಘಾಟನೆ ಆಗಿದೆ. ಹಾಗೆಯೇ ನಮ್ಮ ಮಧ್ಯದಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿಗಳ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸಂತೋಷ್ಜಿಯವರನ್ನು ಸಹ ಇದರಲ್ಲೇ IMS ಫೌಂಡೇಶನ್ನ ಟ್ರಸ್ಟಿಯಾದಂಥ ಕೃಷ್ಣ ಅವರನ್ನು ಸಹ ಇದ್ದಾರೆ. ಹಾಗೆಯೇ ಸ್ವಪ್ನ, ಡಾಕ್ಟರ್ ಸ್ವಪ್ನ ಅವರೂ ಇದರ ಒಂದು ಮುತುವರ್ಜಿಯನ್ನು ವಹಿಸಿ ಮಾಡ್ತಾ ಇರುವಂಥದ್ದು. ಸಾರ್ವಜನಿಕ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಮಹತ್ವಪೂರ್ಣವಾಗಿರತಕ್ಕಂಥ ಕೊಡುಗೆಯನ್ನು ಲಘು ಉದ್ಯೋಗ ಭಾರತೀಯ IMS ಫೌಂಡೇಶನ್, ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಇವರೆಲ್ಲರೂ ಒಟ್ಟಿಗೆ ಸೇರಿ ಕೊಡ್ತಾ ಇದ್ದಾರೆ. ಆರೋಗ್ಯ ಬಹುದೊಡ್ಡದಾಗಿರ್ತಕ್ಕಂಥ ಮನುಷ್ಯನ ಅವಶ್ಯಕತೆ, ಕಟ್ಟ ಕಡೆ ಮನುಷ್ಯನವರೆಗೆ ತಲುಪಬೇಕು ಅಂದರೆ ಸಮಾಜ ಕೂಡ ಕೈ ಜೋಡಿಸ್ಬೇಕು. ಹಾಗೆ ಇವತ್ತು IMS ಫೌಂಡೇಶನ್ ಉಳಿದೆಲ್ಲ ದಾನಿಗಳ ಸಹಕಾರದಿಂದ, ಹಾಗೆ ಸಪ್ತಗಿರಿ ಮೆಡಿಕಲ್ ಕಾಲೇಜ್ನ ಸಹಯೋಗದ ಜೊತೆಗೆ ಇವತ್ತೇನೊಂದು ಈ ಪ್ರಕಲ್ಪವನ್ನು ಆರಂಭ ಮಾಡ್ತಾ ಇದ್ದಾರೆ. ಪೂಜ್ಯ ಆದಿಚುಂಚನಗಿರಿ ಮಠಾಧೀಶರಾಗಿರ್ತಕ್ಕಂಥ ಪೂಜ್ಯ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಗಳ ಆಶೀರ್ವಾದದ ಜೊತೆಗೆ ಇವತ್ತಿದು ಉದ್ಘಾಟನೆ ಆಗ್ತಾಯಿದೆ. ನಾನು ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ನೆಲಮಂಗಲ ತಾಲೂಕಿಗೆ ಇದು ಪ್ರಾರಂಭಕ್ಕೆ ಇದು ಹೋಗುತ್ತೆ. ಇನ್ನೂ 100, 100, 100 ಮಡಿಯಾಗಿ ಇದು ಬೆಳೆಯೋದಿದೆ. ಅನೇಕ ದಾನಿಗಳು ಇವತ್ತು ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದಾರೆ, ಬೇರೆ ರಾಜ್ಯಗಳಿಂದ ಕೂಡ ದಾನಿಗಳು ಬಂದಿದ್ದಾರೆ. ಇದನ್ನು ನಾವು ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ಅಂತ, ರಾಜಸ್ಥಾನದಿಂದ ಬೇರೆ ರಾಜ್ಯದಿಂದ ಬಂದಿದ್ದಾರೆ. ಕರ್ನಾಟಕ ಆರೋಗ್ಯ ಕ್ಷೇತ್ರದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ, ಈ ಒಂದು ಪ್ರಕಲ್ಪ ಪ್ರಾಜೆಕ್ಟ್ನ ಜೊತೆಗೆ ಈ ವಿಷಯದಲ್ಲೂ ಕೂಡ ಅಗ್ರಗಣ್ಯ ರಾಜ್ಯ ನಮ್ದು ಆಗಲಿಕ್ಕಿದೆ. ಈ ಕಾರಣಕ್ಕೆ ಒಂದು ಆರೋಗ್ಯ ಕರ್ನಾಟಕ, ರೋಗಮುಕ್ತ ಕರ್ನಾಟಕದ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಹಾಕೋರಿದ್ದೀವಿ. ನಾನು ಉದ್ಘಾಟನೆ ಮಾಡಿ ಆಶೀರ್ವದಿಸಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಗಳಿಗೆ, ಹಾಗೆ ಲಘು ಉದ್ಯೋಗ ಭಾರತಿ IMS ಫೌಂಡೇಶನ್ಗೆ ಮತ್ತು ಸಹಯೋಗ ಕೊಡ್ತಾ ಇರತಕ್ಕಂಥ ಸಪ್ತಗಿರಿ ಮೆಡಿಕಲ್ ಕಾಲೇಜಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವಾಗಿ. ಜಯ ಶ್ರೀ ಗುರುದೇವ. ಒಂದು ದೇಶದ ಬಹುದೊಡ್ಡ ಶಕ್ತಿ ಅಂದರೆ ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸುಸ್ಥಿರವಾಗಿರುತ್ತದೆ, ಆದರೆ ದೇಶದ ಅಭಿವೃದ್ಧಿ ಸರ್ವಾಂಗೀಣವಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತದೆ. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಹೆಲ್ತ್ ಅವೇರ್ನೆಸ್ ಎಷ್ಟೇ ಕೊಟ್ಟಿದ್ರೂ ಅದರ ಅರಿವು ಮತ್ತು ತಿಳುವಳಿಕೆ ಇನ್ನೂ ಸ್ವಲ್ಪ ಕಡಿಮೆ ಇದೆ. ನಮ್ಮ ರೋಗ ಉಲ್ಬಣಿಸಿ ತುಂಬ ಕಷ್ಟ ಆಗುವಷ್ಟು ಕಾಲ ಆಸ್ಪತ್ರೆ ಬರ್ತಕ್ಕಂಥ ಸಂಖ್ಯೆ ತುಂಬ ಕಡಿಮೆ. ಅದಕ್ಕೋಸ್ಕರ ಅದನ್ನು ಕಡಿಮೆ ಮಾಡಿ ಆ ಕ್ಯೂರೇಟಿವ್ ಹಂತ ತಲುಪೋದಕ್ಕೂ ಪೂರ್ವದರಲ್ಲಿ ಇಫ್ ಯು ಕ್ಯಾನ್ ಏಬಲ್ ಟು ಪ್ರಿವೆಂಟ್ ದಟ್ ಪ್ರೆಡಿಕ್ಟಿವ್ ಮಾಡ್ಬೋದು. ಅದು ಆಗಬೇಕು ಅಂತಂದರೆ ಒಂದು ಸಿಹಿ ತರನಾಗಿರ್ತಕ್ಕಂಥ ಸಿಸ್ಟಮ್ನ ಕ್ರಿಯೇಟ್ ಮಾಡಿ ಮನೆ ಮನೆಗೂ ಕೂಡ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಮನೆ ಮಂದಿ ಎಲ್ಲರ ಡೇಟಾಬೇಸ್ನ ಕ್ರಿಯೇಟ್ ಕಲೆಕ್ಟ್ ಮಾಡ್ಕೊಂಡು ಈ ಹೆಲ್ತ್ ಪ್ಯಾರಾಮೀಟರ್ಸ್ನ ಕಲೆಕ್ಟ್ ಮಾಡ್ಕೊಳೋದ್ರ ಜೊತೆ ಜೊತೆಯಲ್ಲಿಯೇ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದೇವೆ. ಒಟ್ಟಾರೆ ಒಂದು ಕಡೆ ಹೆಲ್ತ್ ಪ್ಯಾರಾಮೀಟರ್ಸು, ಇನ್ನೊಂದು ಕಡೆ ಅವರ ಸೋಷಿಯಲ್ ಸ್ಟೇಟಸ್ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಆ ವ್ಯಕ್ತಿಯ ಪೂರ್ಣ ಸಂಪನ್ನವನ್ನು ನಾಡಿನ ದೇಶದ ಅಭಿವೃದ್ಧಿಗೊಳಿಸಲು ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ IMS ಫೌಂಡೇಶನ್ ಹಾಗೂ ಉದ್ಯೋಗ ಭಾರತೀಯ ಅಡಿಯಲ್ಲಿ ಹಲವಾರು ಸಂಸ್ಥೆಗಳು ಸೇರಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಇದೊಂದು ಸಣ್ಣ ಪ್ರಾರಂಭಿಕ ಪ್ರಯತ್ನ. ಆದರೂ ಕೂಡ
ಇದು ನಾಡಿನೆಲ್ಲೆಡೆ ಬೆಳೆದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತೆ ಆದರೆ ಆರೋಗ್ಯ ಉಳ್ಳ ಆರೋಗ್ಯಯುಕ್ತವಾಗಿರ್ತಕ್ಕಂಥ ದೇಶ ಗ್ರಾಮಗಳಿರ್ತದೆ ಆದರೆ ಖಂಡಿತ ದೇಶದ ಅಭಿವೃದ್ಧಿಗೆ ಇದು ಪೂರಕವಾಗಿ ಕೆಲಸ ಮಾಡುತ್ತೆ. ಇಂತಹ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ IMS ಫೌಂಡೇಶನ್, ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಇನ್ನು ಹಲವಾರು ಸಂಸ್ಥೆಗಳು ಮುಂದೆ ಬಂದಿದೆ. ಪ್ರಾರಂಭದಲ್ಲಿ ಇವತ್ತು ಇದರ ಉದ್ಘಾಟನೆಯಾಗಿದೆ. ಇದಕ್ಕೆ ಶುಭವನ್ನು ಹಾರೈಸ್ತಾ ಮಾತನಾಡುತ್ತೇನೆ.